ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ತರ್ತಾ ಇದ್ದೀನಿ ಸ್ನೇಹಿತರೆ ಅದೇನು ಏನು ಅಂತ ಅಂದರೆ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಾಯ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಅದರ ಕೀ ಆನ್ಸರ್ಗಳು ವೆಬ್ಸೈಟ್ನಲ್ಲಿ ಲಭ್ಯ ಇದೆ ಹಾಗಾದರೆ ಈ ಕೀ ಆನ್ಸರ್ಗಳನ್ನು ತಾವು ನೋಡಬೇಕಾದ್ರೆ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ನಿಕ್ ವೆಬ್ಸೈಟಿಗೆ ಹೋಗಬೇಕು ಅದಲ್ದಂಗೆ ಕೆಲವೊಂದು ಬಹಳ ಪ್ರಮುಖವಾದಂಥ ವಿಚಾರಗಳು ಕೂಡ ಇದೆ ಅದನ್ನು ನಿಮಗೆ ಈಗ ಡಿಸ್ಕಸ್ ಮಾಡ್ತೇನೆ ಸ್ನೇಹಿತರೆ ಏನು ಸರ್ ಅಂತಂದರೆ ಯಾವಾಗ ರಿಸಲ್ಟ್ ಕೂಡ ಬರಲಿದೆ ಆಗಲೇ ಪಿ ಡಿ ಎಫನ್ನು ನಾನು ಈ ರೀತಿ ಕ್ಲಿಕ್ ಮಾಡಿದಾಗ ಅದರ ಪಿ ಡಿ ಎಫ್ ಕೂಡ ಓಪನ್ ಆಗುತ್ತೆ ಅದನ್ನು ಪಿ ಡಿ ಎಫನ್ನು ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀನಿ ಏನಪ್ಪ ಬಹಳ ಪ್ರಮುಖವಾದ ವಿಚಾರ ಅಂತಂದರೆ ನೋಡಿ ಹದಿನೆಂಟು ಆರು ಎರಡು ಸಾವಿರದ ಹತ್ತೊಂಬತ್ತರ ಮಂಗಳವಾರ ದಿವಸ ಏನಾಗಿದೆ ಇದರ ನೇಮಕಾತಿ ಸಂಬಂಧಪಟ್ಟಂತಹ ಸಿಕ್ಸ್ ಏಟ್ ನೇಮಕಾತಿ ಸಂಬಂಧಪಟ್ಟಂತಹ ಕೀ ಆನ್ಸರ್ಗಳು ಲಭ್ಯ ಇದೆ ಇಲಾಖಾ ವೆಬ್ಸೈಟಲ್ಲಿ ಅಲ್ಲದಂಗೆ ಎಮ್ ಆರ್ ಏನಿದೆ ಅಲ್ಲ ಒ ಎಮ್ ಆರ್ ಜೊತೆ ತಾವು ತಾಳೆಯನ್ನು ನೋಡ್ಬೋದು ಡಿಸ್ಕ್ರಿಪ್ಟಿವ್ ಪೇಪರ್ ಕೀ ಆನ್ಸರು ಇಲ್ಲಿ ನಮಗೆ ಲಭ್ಯ ಇಲ್ಲ ಸ್ನೇಹಿತರೆ ಇದು ಆಬ್ಜೆಕ್ಟಿವ್ ಪೇಪರ್ ಏನು ಕ್ವಶನ್ಸ್ ಇತ್ತಲ್ಲ ಜನರಲ್ ಪೇಪರ್ ಆಗಿರ್ಬೋದು ಹಾಗೆ ಸೆಕೆಂಡ್ ಪೇಪರ್ನ ಆಬ್ಜೆಕ್ಟಿವ್ ಕ್ವಶನ್ಸ್ ಏನಿತ್ತಲ್ಲ ಒನ್ ಟು ಫಿಫ್ತ್ ಒನ್ ಟು ಫಿಫ್ಟಿ ಕ್ವಶನ್ಸಿಗೆ ಅದಕ್ಕೆ ಮಾತ್ರ ಕೊಟ್ಟಿದ್ದಾರೆ ಬಹಳ ಬಹಳ ಮುಖ್ಯ ಅಂತಂದರೆ ತಮಗೆ ಈಗಾಗಲೇ ನಾವು ಕೀ ಆನ್ಸರ್ ನೀಡಿದ್ದೇವೆ ಈ ಕಿ ಆನ್ಸರ್ ಜೊತೆಗೆ ಮ್ಯಾಚ್ ಮಾಡೋದಲ್ದಂಗೆ ತಮಗೆ ಗಮನ ಹರಿಸ್ಬೇಡಿ ತಕ್ಷಣ ರಿಸಲ್ಟಿಗೆ ಏನು ಅಂತ ಅನ್ಕೋಬೇಡಿ ಇದು ಸರಿ ಇದು ತಪ್ಪು ಅನ್ನೋ ಅಂತ ಮೊದಲು ನಾನು ನಿಮಗೆ ಏನು ಅಂತಂದರೆ ಒಂದು ಆಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ತಾವು ಏನಾಗಬೇಕು ಅರ್ಜಿನ ಸಲ್ಲಿಸಬೇಕಾಗತ್ತೆ ನೋಡಿ ಆಬ್ಜೆಕ್ಷನ್ ಕೂಡ ಫೈಲ್ ಮಾಡಬೇಕಾಗುತ್ತೆ ಆಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಪ್ಪತ್ತೈದು ಆರು ಎರಡು ಸಾವಿರದ ಹತ್ತೊಂಬತ್ತು ಕೊನೆಯ ದಿನ ಆಗಿದೆ ಆನ್ಲೈನ್ ಮೇಲೆ ನೀವು ಆಬ್ಜೆಕ್ಷನ್ನ ಫೈಲ್ ಮಾಡಬೇಕು ಒಂದು ಪ್ರಶ್ನೆಗೆ ಒಂದೇ ಆಬ್ಜೆಕ್ಷನನ್ನು ಫೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ವಿಕಿಪೀಡಿಯಾ ಆಗಲಿ ಗೂಗಲ್ನಾಗಲಿ ಮ್ಯಾಗ್ಝಿನ್ಸು ಜರ್ನಲ್ಸು ಗೈಡ್ಸು ಯಾವ ವೆಬ್ಸೈಟನ್ನು ಕೂಡ ಅವರು ಪೂರಕ ದಾಖಲೆಗಳು ಅಂತ ಪರಿಗಣಿಸೋದಿಲ್ಲ ಎನ್ ಸಿ ಆರ್ ಟಿ ಡಿ ಎಸ್ ಆರ್ ಟಿ ಬುಕ್ಕುಗಳನ್ನು ಮಾತ್ರ ಪರಿಗಣಿಸ್ತಾರೆ ಹಾಗಾಗಿ ಅಂಥ ಪುಸ್ತಕಗಳನ್ನು ತಾವು ಮೊರೆ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಅಲ್ದ ಹಾಗೆ ಇಲ್ಲಿ ಏನೇನಿದೆ ಅಂದರೆ ಫಸ್ಟು ಇಂಗ್ಲೀಷ್ ನೋಡಿ ವರ್ಷನ್ಸ್ ಕೂಡ ಇದೆ ಇಲ್ಲಿ ಇಪ್ಪತ್ತೆಂಟು ಪೇಜಲ್ಲಿ ನಿಮಗೆ ಕನ್ನಡ ವರ್ಷನ್ ಮೊದಲು ಇಂಗ್ಲೀಷ್ ವರ್ಷನಲ್ಲಿ ಇದೆ ನಂತರ ಇಂಗ್ಲೀಷ್ ಅಲ್ದಂಗೆ ನಿಮಗೆ ಕನ್ನಡ ವರ್ಷನ್ ಕೂಡ ಲಭ್ಯ ಇದೆ ಎಲ್ಲ ಆನ್ಸರ್ಗಳನ್ನು ಕೊಡ್ತಾರೆ ಇದರಲ್ಲಿ ಯಾವುದನ್ನು ಆಬ್ಜೆಕ್ಷನ್ ಫೈಲ್ ಮಾಡ್ಬೋದು ಅನ್ನೋದನ್ನು ನಾನು ನಾಳೆ ತರಗತಿಯಲ್ಲಿ ನಾನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ ನಂತರ ನಾನು ಹೇಳಿದ್ದೇನೆ ಸ್ನೇಹಿತರೆ ಯಾಕಂತಂದರೆ ನಿಮಗೆ ನೆನಪಿರ್ಬೋದು ಟಿ ಟಿ ಆನ್ಸರ್ಗಳನ್ನ ಬಿಟ್ಟಾಗ ಕೂಡ ಇಷ್ಟೇ ಗೊಂದಲಗಳು ಆಗಿತ್ತು ಆಗ ಆಬ್ಜೆಕ್ಷನ್ಗೆ ಬೇಕಾದಂಥ ಎಲ್ಲ ಮಾಹಿತಿನ ನಾವು ನೀಡಿದ್ವಿ ಹಾಗಾಗಿ ಅವು ನಾವು ನೀಡ್ತೇವೆ ನಿಮಗೆ ಅಲ್ದ ಹಾಗೆ ಮತ್ತೊಂದು ವಿಚಾರ ಅಂತಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ದು ಕೀ ಆನ್ಸರ್ ಬಿಡಲ್ಲ ಅಂತ ತಮಗೆ ಪ್ರಶ್ನೆ ಇರ್ಬೋದು ಡಿಸ್ಕ್ರಿಪ್ಟಿವ್ ಪೇಪರ್ದು ಕೀ ಆನ್ಸರ್ ಬಿಡೋ ಚಾನ್ಸಸ್ಸು ಇಲ್ಲ ಸ್ನೇಹಿತರೆ ಹಾಗಾದ್ರೆ ಸರ್ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಅಂದಾಗ ನೋಡಿ ಇನ್ನು ಎರಡು ತಿಂಗಳು ಈ ತಿಂಗಳು ಜುಲೈ ಜು ಜೂನ್ ಎಂಡ್ ಆಗ್ತಾಯಿದೆ ಜುಲೈ ಎಂಡಷ್ಟೊತ್ತಿಗೆ ವ್ಯಾಲ್ಯೇಷನ್ ಆಗಲಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಏನು ಮಾಡ್ತಾರೆ ಎಲಿಜಿಬಿಲಿಟಿ ಲಿಸ್ಟನ್ನು ಬಿಡೋ ಚಾನ್ಸ್ ಇದೆ ಹಾಗೆ ನಂತರ ದಿನಗಳಲ್ಲಿ ಅಬ್ಜೆಕ್ಷನ್ಸ್ ಎಲ್ಲ ಸ್ವೀಕಾರ ಆದಮೇಲೆ ಒನ್ ಇಷ್ಟು ಟೂ ಹಾಗೆ ಫೈನಲ್ ಲಿಸ್ಟ್ ಕೂಡ ನಿಮಗೆ ಲಭ್ಯ ಆಗಲಿದೆ ಹೆಚ್ಚು ಕಮ್ಮಿ ನವಂಬರ್ ಅಷ್ಟೊತ್ತಿಗೆ ರಿಕ್ರೂಟ್ಮೆಂಟ್ ಆಗ್ಬೋದು ಅಂತ ನನ್ನ ಒಂದು ದಾರಿ ಇದೆ ಸ್ನೇಹಿತರೆ ನೋಡೋಣ ಏನೆಲ್ಲ ಅಬ್ಜೆಕ್ಷನ್ನ ಫೈಲ್ ಮಾಡೋದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಕಾಮೆಂಟ್ಗಳು ತೂಕಬದ್ಧವಾಗಿರಬೇಕು ಮಿಸ್ಗೈಡ್ ಆಗೋದಾಗಲಿ ಅಥವಾ ಯಾರನ್ನ ಬ್ಲೇಮ್ ಮಾಡೋದನ್ನು ಆಗಲಿ ಮಾಡಿದರೆ ಲೈಫ್ ಟೈಮಲ್ಲಿ ತಾವು ಕಾಮೆಂಟನ್ನು ಮಾಡಿದ ಹಾಗೆ ನಾವು ತಮ್ಮನ್ನು ನಿಮ್ಮನ್ನ ಚಾನಲಿಂದ ಬ್ಯಾನ್ ಕೂಡ ಮಾಡ್ತೀವಿ ಯಾರಿಗೆ ಅನವಶ್ಯಕವಾಗಿ ಇನ್ನೊಬ್ಬರು ನೋವನ್ನು ಉಂಟು ಮಾಡೋ ಹಾಗೆ ಕಾಮೆಂಟ್ ಮಾಡುವವರಿಗೆ ಮಾತ್ರ ಹಾಗೆಯೇ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ದು ಏನೇ ಕಾಮೆಂಟಲ್ಲಿದ್ದಾಗ ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಆಗ್ಬೋದಾ ಸರ್ ಅಂದರೆ ನಾನು ಖಂಡಿತವಾಗಿ ಮಾಹಿತಿಯನ್ನು ನಿಮಗೆ ಹೇಳಿದ್ದೇನೆ ಹಾಗಾದರೆ ನೋಡಿ ಸ್ನೇಹಿತರೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನೇ ನಾಳೆ ತರಗತಿಯಲ್ಲಿ ನಾನು ಮತ್ತೆ ನಿಮಗೆ ನಿಮ್ಮನ್ನು ಚರ್ಚಿಸಲಿದ್ದೇನೆ ದಟ್ಸ್ ಇಕ್ ಥ್ಯಾಂಕ್ ಯು